ಆಧಾರ ಉಡದಾರ ಜನವಾರ ಎಲ್ಲ ನಂದೇ ಅಂತ ಹೇಳ್ದೆ. ಯಾವ್ದೋ ಡಬ್ಬ ಒತ್ತಿನ್ಬಿಟ್ಟು 5,000 ರೂಪಾಯಿ ನನ್ನ ತಲೆ ಕಡ್ತಲ್ಲ, ನೀನು ನನ್ನೇನ್ ಮುಟ್ಟಾಳ ಅನ್ಕೊಂಡ್ಬಿಟ್ಟೇನೆ ನೀನು? ಅಲ್ಲಪ್ಪ, ಇನ್ನೂ ಟೈಮ್ ಇದೆಯಲ್ಲಪ್ಪ. ನೀನ್ ಯಾವಾಗ ಅಲ್ಲೂಟ್ ಹತ್ತಲ್ಲಂತ ಗೊತ್ತಾಗಿದ್ದಷ್ಟೇ, ಒಂದು ಸೆಕೆಂಡ್ ಟೈಮ್ ಕೊಡಕ್ಕಿಲ್ಲ. ನಾವು ನಮ್ಮ ದುಡ್ಡು ನಮಗೆ ಬರ್ಬೇಕಷ್ಟೇ. ಹೇಗೆ ದುಡ್ಡು ಆಯ್ತಪ್ಪ? ಆಯ್ತು ಆಯ್ತು, ನಾನು ಇವಾಗ ನಮ್ಮ ಸ್ನೇಹಿತನ ಮನೆಗೆ ಹೋಗಿ ನೋಡ, ಅವ್ನು ಎಲ್ಲಿದ್ರು ಕರ್ಕೊಂಡು ನೀನು ದುಡ್ಡು ಕೊಡ್ತೇನೆ. ನನ್ನ ದುಡ್ಡನ್ನು ಬರ್ಬೇಕಷ್ಟೇ, ಅವನು ಕೊಡ್ತಾನೆ ಬೇರೆ ಪ್ರಶ್ನೆ. ದುಡ್ಡನ್ನು ಬರ್ಬೇಕಷ್ಟೇ. ನಿಮ್ಮಪ್ಪ ಯಾವೊಂದು ಶುರುಟಿ ಹಾಕಿ 5,000 ರೂಪಾಯಿ ಕೊಡ್ಸೋರೆ? ಆ ಮನುಷ್ಯ ಮೇಲೆ ನಂಬಿಕೆ ಅಲ್ಲ ನನಗೆ. ಏನ ದುಡಿಯೋ ಹುಡುಗಿ ಮನೇಲಿದೆಯಾ ಅಂತ ನಿನ್ನ ನಂಬಿಕೆ ಮೇಲೆ ದುಡ್ಡು ಕೊಟ್ಟಿದ್ದೀನಿ. ನೋಡ, ಹೇಳೋ ವಿಷಯ ಹೇಳ್ಬಿಟ್ಟಿದ್ದೀನಿ. ದುಡ್ಡು ತೀರ್ಸೋ ಜವಾಬ್ದಾರಿ ನಿಮ್ದು, ನಿಮ್ಮ ಅಪ್ಪಂದು. ಅದು ದುಡ್ಡು ಮಾಡ್ಬೇಕಷ್ಟೇ. ಟೈಮು ಜಿಮ್ಮು ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ ಅಷ್ಟೇ. ಏನಪ್ಪ ಇದು? ಅಮ್ಮ, ನೀನು ಅದನ್ನ ತಲೆ ಕೆಡಿಸ್ಕೋಬೇಡ ತಾಯಿ. ಏನಿಲ್ಲ, ಅದನ್ನ ಸರಿ ಮಾಡ್ತೀನಮ್ಮ. ನೀನ್ ನನಗೆ ಹೇಳ್ತೀರ ಸರಿ ಮಾಡ್ತೀನಿ. ಸರಿ ವಿಷಯ ಗೊತ್ತಿಲ್ಲ ಸರ್ ನಿಮ್ಗೆ. ಏನು ಅವ್ರ ಗಾಲಿ ಇಟ್ಟಕ್ ಆಗಿದೆ? ಅಯ್ಯೋ, ಯಾವ ಆಸ್ಪತ್ರೆಗೆ ಹಾಕಿದ್ದಾರೆ? ಇಲ್ಲ ಯಾರು ಸರ್ ನೋಡ್ಕೊತಾರ, ಅವ್ರ ಮಗಳ ಮನೆಗೆ ದಾವಣಗೆರೆ ಕರ್ಕೊಂಡಿದಾರ. ದಾವಣಗೆರೆ? ಹ್ಞೂ ಸರ್. ಯಾವಾಗ ಬರ್ತಾರೆ? ಬದುಕುದ್ರೆ ಕರ್ಕೊ ಬರ್ತಾರೆ, ಸತ್ರ ಅಲ್ಲೇ ಊತ ಹಾಕ್ತಾರ ಸರ್. ಅವಂದೇ ವಾಸಿನಲ್ಲಪ್ಪ, ಅವನ್ನ ಸತ್ತ ಮೇಲೆ ಊತ ಹಾಕ್ತಾರೆ. ಆ ಪುರಣ್ ಬಾಬು ನನ್ನ ಬದುಕಿನ ಮೊದಲೇ ಊತ ಹಾಕ್ಬಿಡ್ತಾನಲ್ಲಪ್ಪ. ತಂದೆ, ನನಗೇನು ಗತಿ ತಂದೆ? ರಾಜಶೇಖರ್ ಸರ್, ಕಳೆದ ವಾರ ಕಂಪ್ನಿಗೆ ಡೆಪಾಸಿಟ್ ಆದ ಅಮೌಂಟು ಅಕೌಂಟ್ಗೆ ರೆಮಿಟ್ ಆಗಿಲ್ಲ ಸರ್. ದುಡ್ಡು ಕ್ಯಾಶಿಯರ್ ಹತ್ರ ಇರುತ್ತೆ ಸರ್. ಕ್ಯಾಶನ್ನು ಹ್ಯಾಂಡಲ್ ಮಾಡ್ತಿದ್ದ ಅಮೃತಗೂ ಕೂಡ ಅಕೌಂಟನ್ನು ಟ್ಯಾಲಿ ಮಾಡೋದಕ್ಕಾಗಿಲ್ಲ. ನಿನ್ನೆ ಕಲೆಕ್ಟ್ ಆದ, ಇವತ್ತು ಕಲೆಕ್ಟ್ ಆದ ದುಡ್ಡು ನಿಮ್ಮ ಹತ್ರ ಇರಬೇಕಲ್ವಾ? ಅದು ಮನೆಗೆ ಮಾಡೋದೇ ಸರ್. ಕಂಪನಿ ದುಡ್ಡು ಇರೋದು ಮನೆಗೆ ತಗೊಂಡು ಹೋಗೋದಕ್ಕಲ್ಲ ಅಲ್ವಾ ಮಿಸ್ ರಾಜಶೇಖರ್? ಹೌದು ಸರ್. ಆ ದುಡ್ಡು ಈಗ ಮನೇಲಿ ಕೂಡ ಇಲ್ಲ, ಬಡ್ಡಿ ಸಂಪಾದನೆ ಮಾಡೋದಕ್ಕೆ ಹೋಗಿದೆ ಸರ್. ಇಲ್ಲ ಸರ್. ಶಟ್ ಅಪ್ ಸರ್, ಶಟ್ ಅಪ್. ನೀವು ಮಾಡ್ತಾ ಇರೋ ಅವ್ಯವಹಾರ ಗೊತ್ತಿಲ್ಲ ಅನ್ಕೊಂಡು ಎಲ್ಲ ಗೊತ್ತು ಹಿಂಚಿಂಚು ನನಗೆ ಗೊತ್ತಾಗಿದೆ. ಕಂಪನಿ ದುಡ್ಡನ್ನ ನಿಮ್ಮ ನಂಬಿಕೆ ಮೇಲೆ ವಾರಕ್ಕೆ ಒಂದ್ಸರಿ ರಮಿಟ್ ಮಾಡೋದಕ್ಕೆ ನನ್ನ ವ್ಯವಸ್ಥೆ ಮಾಡಿದ್ದೆ. ಅದು ನೀವು ಮಾಡಿದ್ದೆ, ನೀವು ಮಾಡಿದ್ದೇನ್ರಿ? ನನ್ನ ಒಳ್ಳೆ ತನ ದುರುಪಯೋಗ ಪಡಿಸ್ಕೊಂಡು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಿ ನೀವು. ಇಷ್ಟು ಸಾಧು ಅಂತ ಇನ್ನೊಂದು ವಾರಕ್ಕೆ ಬಳಸ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅವರ ಸಾಧನ ಕಳೆದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು. ಕಂಡ ಮನೆ ಹೆಣ್ಣು ಮಕ್ಕಳು ಅಂತ ಏನಂತ ಮಾಡಿದ್ರಿ ನೀವು? ಮದುವೆ
ನೀವು ಟೂ ಡೇಸ್ ಟೈಮ್ ಕೊಡಿ ಸರ್, ಹಣಗಳ ತಂದು ಆಫೀಸ್ ಕಟ್ಬಿಡ್ತೀವಿ ಸರ್. ನಿಮಗೆ ಆ ಹಣನ ತಂದು ಒಪ್ಪಿಸೋದಕ್ಕೆ ಟೂ ಡೇಸ್ ಅಲ್ಲ, ಒಂದು ತಿಂಗಳು ಕೊಡಿ. ಒಂದು ಕ್ಷಣನು ನಿಮಗೆ ಕೆಲಸ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಾನು ಈಗಲೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ಬೋದಿತ್ತು. ನಾನು ಮಾಡಿಸಿಲ್ಲ, ಯಾಕೆ ಗೊತ್ತಾ? ನಿಮ್ಮ ಜೊತೆ ವಾಸಂತಿ ಬಸರು ಗುಣ ಆಚೆ ಒಂದು ಡಿಯರ್ ಸ್ಟಾಫ್, ಈ ಆಫೀಸಲ್ಲಿ ನಡೀಬಾರದ ಒಂದು ತಪ್ಪು ಮ್ಯಾನೇಜ್ ಅವರಿಂದ ನಡೀತಾ ಇತ್ತು. ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಕಾರಣಕ್ಕೋಸ್ಕರ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ದೀನಿ. ಇಂಥ ಫೈನಾನ್ಸ್ ಕಂಪ್ನಿಗಳು ಜನರ ಹಣದಿಂದ ನಡೆಯುವಂಥದ್ದು. ಇಲ್ಲಿ ನಂಬಿಕೆ ಉಳಿಸ್ಕೊಳ್ಳೋದು ಮುಖ್ಯ, ಅದು ನಮ್ಮೆಲ್ಲರ ಕರ್ತವ್ಯ ಕೂಡ. ವ್ಯವಹಾರದಲ್ಲಿ ನಂಬಿಕೆ ಪ್ರಾಮಾಣಿಕತೆ ಇಲ್ಲದೇ ಇರೋದನ್ನು ನಾನು ಯಾವತ್ತೂ ಸಹಿಸೋದು ಇಲ್ಲ, ಕ್ಷಮಿಸೋದು ಇಲ್ಲ. ಇಲ್ಲಿ ನಡೀತಾ ಇದ್ದ ಅವ್ಯವಹಾರವನ್ನು ಅಮೃತ ಅವರು ನನ್ನ ಗಮನಕ್ಕೆ ತಂದು ಇಲ್ಲಿ ಆಗ್ತಿದ್ದ ಅನ್ಯಾಯನ ತಪ್ಪಿಸಿದ್ದಕ್ಕೆ ನನ್ನ ಕೃತಜ್ಞತೆಗಳು. ಕಂಪನಿಯ ಗೌರವ ಜೊತೆಗೆ ಸಹೋದ್ಯೋಗಿ ಮಾನ ಪ್ರಾಣ ರಕ್ಷಣೆಗೆ ಅಮೃತ ಅವರು ತೋರಿಸಿದ ಕಾಳಜಿ ಧೈರ್ಯವನ್ನು ಮೆಚ್ಚಿ ಈ ಬ್ರಾಂಚ್ಗೆ ಹೊಸ ಮ್ಯಾನೇಜರ್ನಾಗಿ ನೇಮಕ ಮಾಡ್ತಾ ಇದ್ದೀನಿ. ನೋಡಿ ಅಮೃತ, ನಾನು ಈ ಸೀನಿಯಾರಿಟಿ ನೋಡಿ ಪೋಸ್ಟ್ ಕೊಡ್ತೇನೆ. ನೀವು ಮಾಡಿರೋ ಒಳ್ಳೆ ಕೆಲಸ ಕೊಡಿ. ಹಾಗೆ ಇನ್ನೊಂದು ವಿಷಯ, ನಿಮಗೆ ಹೆಚ್ಚಿಗೆ ಮಾಡ್ತಿರೋ ಸಂಬಳದಲ್ಲಿ ವಾಸಂತಿಯವರು ಕಂಪ್ನಿಗೆ ಕೊಡಬೇಕಾದ ದುಡ್ಡನ್ನು ವಜಾ ಮಾಡ್ಕೋತಾ ಇದ್ದೀನಿ. ಈ ಬ್ರಾಂಚನ್ನು ಚೆನ್ನಾಗಿ ನಡೆಸ್ಕೊಂಡು ಏನೇ ಪ್ರಾಬ್ಲಮ್ ಇದ್ರೆ ತಕ್ಷಣಕ್ಕೆ ನನ್ನ ಗಮನಕ್ಕೆ ಕೊಡ. ನೀವೀಗ ಮ್ಯಾನೇಜರ್ ಸೀಟಲ್ಲಿ ಕೂತ್ಕೋಬೇಕು. ಕಮಾನ್. ಬಾಸ್ ನಮ್ ಬ್ರಾಂಚ್ ಬಂದ್ರ ನಮ್ ಬ್ರಾಂಚ್ ಅಲ್ಲಿರೋ ಆ ಮ್ಯಾನೇಜರ್ನ ಡಿಸ್ಮಿಸ್ ಮಾಡಿದ್ರಾ
ಈಗ ಆ ಜಾಗಕ್ಕೆ ನನ್ನ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದಾರಮ್ಮ. ಹಾಗಾದ್ರೆ ಆ ಪೀಳೆ ಅಲ್ಲಿಂದ ತೊಲಗದ್ನ? ಯಸ್, ಈಗ ಆ ಬ್ಯಾಂಕಿಗೆ ನಾನೇ ಮ್ಯಾನೇಜರ್, ನೀನೇ ಕ್ಯಾಶಿಯರ್. ಹೇಗಿದೆ? ಇಷ್ಟೆಲ್ಲ ಆದ್ಮೇಲೂ ನಾನೇ ಕ್ಯಾಶಿಯರ್ ಆಗಿರ್ಲಿ ಅಂತ ಹೇಳಿದ್ರ? ಹ್ಞೂ ಕಣೆ, ನೀನೇ ಕ್ಯಾಶಿಯರ್ ಆಗಿರ್ಬೇಕು ಅಂತ ಹೇಳಿದ್ರು. ಪೆದ್ದಿ, ಅಷ್ಟೇ ಅಲ್ಲ, ನನ್ನ ಸ್ಯಾಲ್ರಿನಲ್ಲಿ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ. ಆ ಇನ್ಕ್ರಿಮೆಂಟ್ ಅಲ್ಲಿ ನಿನ್ ಲೋನ್ ಅನ್ನ ಡಿಡಕ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಿನಗೆ 20,000 ರೂಪಾಯಿ ಸಾಲ ತೀರ್ಸೋ ತೊಂದ್ರೆ ಇಲ್ಲ. ಓಕೆ, ಆದ್ರೆ ನಿನ್ನ ಸ್ಯಾಲ್ರಿನಲ್ಲಿ ಆ ದುಡ್ಡು ಕಟ್ ಆಗತ್ತಲ್ಲ ಅಲ್ವಾ? ಈಗ ನನಗೆ ಬರ್ತಿರೋ ಸ್ಯಾಲ್ರಿ ಏನ್ ಕಡಿಮೆ ಆಗ್ಲಿಲ್ವಲ್ಲೇ? ಯಾಕೆಂದ್ರೆ ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ಆಮೇಲೆ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ. ಆ ಇನ್ಕ್ರಿಮೆಂಟ್ ಅಲ್ಲಿ ತಾನೇ ನೀನ್ ಲೋನ್ ಡಿಡಕ್ಟ್ ಮಾಡ್ತಿರೋದು? ಸೊ ನಂಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಹೇಳು? ಖುಷಿಯಾಗಿದೆ. ಕಾಂಗ್ರ್ಯಾಚುಲೇಷನ್ಸ್ ಅಮೃತ, ನೀ ಹೇಳಿದ್ದೆಲ್ಲ ನಾ ಕೇಳಿಸ್ಕೊಂಡೆ. ನಿನ್ ಹಾಗೆ ಧೈರ್ಯ ಇರ್ಬೇಕು, ಆಗ್ಲೇ ಕೆಟ್ಟ ಗಂಡಸನ್ನೆಲ್ಲ ಎದುರ್ಸಕ್ ಸಾಧ್ಯ. ಎಲ್ಲ ಗಂಡಸರು ಕೆಟ್ಟವರಾಗಿರೋದಿಲ್ಲ, ಈ ಕೆಟ್ಟ ಗಂಡಸರ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಳ್ಳೆ ಗಂಡಸರು ಸಹಾಯವನ್ನು ಪಡ್ಕೋಬೇಕಾಗತ್ತೆ. ಈ ಗಂಡಸಿದಾರಲ್ಲ, ಅವ್ರು ನಮ್ಮಂತ ಹೆಣ್ಮತಿ ವೀಕ್ನೆಸ್ ದುರುಪಯೋಗ ಪಡ್ಕೊಳ್ತಾರೆ, ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಷ್ಟೇ. ಚೆನ್ನಾಗಿ ಪಾಠ, ನಮ್ಗೆ ಮುಂಚೆನೆ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರೋದು. ಏನಿದೆ ನಮ್ಮ ವಾಸಂತಿ ಗಾರು, ಇದು ಹೆಲ್ಪ್ ಆಯ್ತಲ್ಲ ನಿಮ್ಮ ಪಾಠ, ಅಷ್ಟೇ ಸಾಕು, ಅವಳ ಅದೃಷ್ಟ. ಓಕೆ, ನಂಗೆ ಲೇಟ್ ಆಗ್ತದೆ, ಬಾಯ್. ಏ ಅನಿತಾ, ರಾತ್ರಿ ಊಟ ಬರಲ್ವಾ? ಇಲ್ಲ, ನನ್ನ ಆಫೀಸಲ್ಲಿ ಪಾರ್ಟಿ ಇದೆ, ನಾನು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ, ನೀನು ಊಟ ಮಾಡಿ. ಅಮೃತ, ಈ ಅನಿತಾ ವರ್ಕ್ ಮಾಡ್ತಿರೋ ಕಾಲ್ ಸೆಂಟರ್ನಲ್ಲಿ ನಮ್ಮ ಮ್ಯಾನೇಜರ್ ಅಂತವರು ಸಾಕಷ್ಟು ಜನ ಇದ್ದಾರೆ, ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾಳೆ. ಹಾಗೆಲ್ಲ ದಿಸ್ ಇಸ್ ಕಾಮನ್, ಯಾರು ಯು ನೀಡ್ ಟು ಅಡ್ಜಸ್ಟ್ ಅನ್ನೋಳು. ಈಗ ಅವಳು ಅವಳು ಬದಲಾಗೋದಲ್ಲ, ನೀವು ಬದಲಾಗ್ಬೇಕು. ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡೋ ಧೈರ್ಯ ತಂದ್ಕೋಬೇಕು, ಗೊತ್ತಾಯ್ತಾ? ಸರಿ, ಎಷ್ಟು ಕೆಜಿ ತಂದ್ಕೋಬೇಕು? ನಾ ಹೇಳಿದ್ದು ನೀನ್ ಮ್ಯಾನೇಜರ್ ಆಗಿರೋ ಖುಷಿಗೆ ಸ್ವೀಟ್ಸ್ ಎಷ್ಟು ಕೆಜಿ ತರಬೇಕು ಅಂತ. ಅಲ್ಲಯ್ಯ ಸರ್ವೋತ್ತಮ, ಆ ಶಿವಶಂಕರ ಕೋರಬಳೆ ತಿನ್ನೋ ಆಸೆಗೋಸ್ಕರ ಸಾಲ ಮಾಡಿ ಹಲ್ ಕಟ್ಟಿಸ್ಕೊಂಡ, ಒಂದೇ ಒಂದು ಕೋರಬಳೆಯನ್ನು ತಿಂದೆ ಈಗ ಆಸ್ಪತ್ರೆ ಸೇರ್ಕೊಂಡು ಒದ್ದಾಡ್ತಾ ಇದ್ದಾನಲ್ಲಯ್ಯ. ಅದಕ್ಕೆ ಕಂಡ್ರಯ್ಯ, ವಯಸ್ಸಾದ ಮೇಲೆ ಆಸೆ ಪಡಬಾರ್ದು ಅನ್ನೋದು. ನೋಡು, ಆಸೆ ಪಟ್ಟರೆ ಆಗೋದೇ ಹೀಗೆ ಅಲ್ಲ. ಪಾಪ ಶಿವಶಂಕರಯ್ಯ ಕೋರಬಳೆ ತಿನ್ನೋ ಆಸೆ ಉಳ್ಕೊಂಡು ನಿಮ್ಮ ಮನೆ ಹಾಳಾಗಿ ಹೋಗ. ಏನೇ ಬರೀ ಕೊಡಬೇಡ, ಪಡ್ಕೊಂಡು ಸಾಯ್ತೀರಿ. ನನ್ನ ಜೀವನ ಕೊಡಬೇಡ ಶೇಪಿಗೆ ಬಂದ್ಬಿಟ್ಟಿದೆ. 5,000 ರೂಪಾಯಿ ಸಾಲ ಬಡ್ಡಿ ತಲೆ ಹೊತ್ಕೊಂಡು ಸಾಯ್ತಾ ಇದ್ದೀನಿ ನಾನು. ಕೊಡಬೇಡ ಕೊಡಬೇಡ ಸಾಯ್ತಾರೆ, ಅದಕ್ಕೇನು ಮಾಡೋದು ಅನ್ನೋದು ಬಿಟ್ಬಿಟ್ರು. ಮುರಳಿ ಬಾಬು ಬರ್ತಾ ಇದ್ದಾರೆ, ಅವನು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ಬಿಡಿ. ರೇ ಹೇಳ್ರಿ, ಹೇಳ್ರಿ, ನಿಮ್ಮ ಜೊತೆ ಇದನ್ನೆಲ್ಲ ಮುಟ್ಟೋಣ. ಲೀಡ್ರ ಮುತ್ತ ಎಲ್ಲ? ಅವನ ಇಲ್ಲ, ಅವನಿವತ್ತಿಲ್ಲಿ ಬಂದಿಲ್ವಲ್ಲ. ರೇ ನನ್ನ ಹತ್ರನೇ ಕತೆಗಳು ಬಿಡ್ತಾರೆ, ನೀವು ಏನು ಜಾಗ ಚೇಂಜ್ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡ್ರ? ಏಯ್, ನನ್ನ 5,000 ರೂಪಾಯಿ ಪ್ಲಸ್ ಬಿಟ್ಟು ಹೊರತಂಗ ನಿಮ್ಗೆ ಎಲ್ಲಾದರೂ ಬಿಡಕ್ಕಿಲ್ಲ ನಾನು. ಕರೆ ರೀ ಅವನು, ಕರೆ ರೀ. ಏಯ್ ಸರ್ವತಂಗ ಅವರೇ, ಬನ್ರಿ ಆಚೆ, ಬನ್ರಿ ಆಚೆ ರೀ. ನಮಸ್ಕಾರ ಬುರಣ ಬಾಬುಗಳಿಗೆ. ದೇವಸ್ಥಾನ ಪ್ರಸಾದ ಕಂಬಕ್ಕೆ ಬರಿಸ್ತಾ ಇದ್ದೆ. ಯಾವ್ರಿ ನಿಮ್ಮ ತರ
ಎಲ್ಲಾ ಕಲಾಕಾರರು ನಮ್ಮ ಕರ್ನಾಟಕದಲ್ಲಿ ಎಲ್ಲಾನ ಹುಡುಕುತ್ತಿರ್ತಾರಂತೆ. ಬನ್ರಿ ರೀ, ನಾಟಕ ಮಾಡ್ತೀರ? ನಾಟಕ ನಟ ರತ್ನಾಕರ ಅಲ್ಲ ರೀ, ಈ ವಯಸ್ಸಲ್ಲೂ ಸುಳ್ಳು ಹೇಳ್ತಿರಲ್ರಿ ನೀವು. ಸುಳ್ಳು ಹೇಳಕ್ಕೆ ಯಾವ ವಯಸ್ಸು ಆದ್ರೆ ಏನು ಕರೆಕ್ಟ್ ಆಗಿ ಹೇಳ್ಬೇಕು. ನಾನು ಕೊಟ್ಟಿದ್ದ ಟೈಮ್ ಮುಗೀತು ಇವತ್ತಿಗೆ, ದುಡ್ಡು ಕೊಡ್ತೀರೋ ಇಲ್ಲೋ ಅಷ್ಟೇಳಿ. ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಶಿವಶಂಕರಪ್ಪ ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಿದ್ದಾರಪ್ಪ. ಅವನಿಗೆ ಹಾರ್ಟ್ ಅಟ್ಯಾಕ್ ಅನ್ನಾಗಲಿ ಕಿಡ್ನಿ ಫೇಲ್ಯೂರ್ ಅನ್ನಾಗಲಿ ನನಗೆ ದುಡ್ಡು ಬರ್ಬೇಕಷ್ಟೇ. ದುಡ್ಡು ಕೊಡ್ತೀಯ ಇಲ್ಲ ಅಷ್ಟೇಳು. ಕೊಡ್ತೀರಪ್ಪ, ಇದೇ ನಾನೇ ಕೊಡಬೇಕು. ಅವ್ರು ಬಂದು ಆಸ್ಪತ್ರೆಯಿಂದ ಕೊಡೋಕ್ಕಾಗತ್ತಾ? ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಪ್ಪ. ಟೈಮ್ ಬೇಕಾ? ಒಂದು ಗಂಟೆ ಸಾಕ? ಒಂದು ದಿನ? ಒಂದು ವಾರ? ಒಂದು ವಾರದ ಮೇಲೆ ಯಾರಿಗೂ ಟೈಮ್ ಕೊಡಲ್ಲ ನಾನು. ಒಂದು ವಾರಕ್ಕೆ ಬಡ್ಡಿಗೆ ಅಸ್ಲು, ಅಸ್ಲಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ ಸೇರಿಸ್ಕೊಟ್ರೇನೆ ಕೊಡ್ತೇ ತಾನೆ. ಬಡ್ಡಿಗೆ ಬಡ್ಡಿ? ಹೌದು ಮತ್ತೆ ಬಡ್ಡಿ ಮಗನೇ. ಹಾಂ,